ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಮನುಷ್ಯನ ಜೀವನ ಯಾವಾಗ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಕೋಟಿ ಕೋಟಿ ಹಣ ಇದ್ದರೂ ಕೆಲವೊಮ್ಮೆ ನೆಮ್ಮದಿಗಾಗಿ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೆ ಉದಾಹರಣೆ ನಟಿ ಸಮಂತ. ನಟಿ ಸಮಂತರವರ ಆರೋಗ್ಯ ಇನ್ನಷ್ಟು ಏರುಪೇರಾಗಿದೆ. ಅವರ ಆರೋಗ್ಯ ಸುಧಾರಿಸುವಂಥ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ ಸ್ನೇಹಿತರೆ. ಹಾಗೆ ನೋಡಿ, ಸಮಂತ ಎಂಥ ಯಶಸ್ಸನ್ನು ಕಂಡಂಥ ನಟಿ ಅಂದರೆ, 2010ರಲ್ಲಿ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ನಂತರ 2022ರವರೆಗೆ ಅವರು ಮಾಡಿದಂಥ ಎಲ್ಲ ಸಿನಿಮಾಗಳು ಹಿಟ್ ಆಗ್ತವೆ. ವೆಬ್ ಸೀರೀಸ್ಗಳನ್ನ ಮಾಡ್ತಾರೆ, ಅದು ಕೂಡ ತುಂಬ ಹಿಟ್ಟಾಗುತ್ತೆ. ಟೋಟಲಿ ಅವರು ಮಾಡಿದ್ದೆಲ್ಲ ಹಿಟ್ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿರುತ್ತೆ. ಹಣ ಯಾವ ಲೆವೆಲಿಗೆ ಬರುತ್ತೆ ಅಂದರೆ, ಸಮಂತರವರ ಇತ್ತೀಚಿನ ಸಿನಿಮಾಗಳಿಗೆ 3-5 ಕೋಟಿ ಸಂಭಾವನೆ ಪಡಿತಿದ್ರು. ಇತ್ತೀಚೆಗೆ ಪುಷ್ಪ ಸಿನಿಮಾದಲ್ಲಿ ಒಂದು ಸಾಂಗ್ ಬಂತು ನೋಡಿ, ಓ ಅಂಟವ ಅಂತ ಒಂದು ಸಾಂಗ್ ಬಂತು. ಆ ಒಂದು ಸಾಂಗ್ಗೆ 5 ಕೋಟಿ ಸಂಭಾವನೆ ಪಡೆದಿದ್ರು ಸ್ನೇಹಿತರೆ. ಅಂದರೆ ಕೋಟಿ ಕೋಟಿ ಒಡತಿ ಸಮಂತ. ಅವರ ಬದುಕಿನಲ್ಲಿ ಎಲ್ಲವೂ ಕೂಡ ಇತ್ತು, ದುಡ್ಡು, ಆಸ್ತಿ, ಅಂತಸ್ತು ಎಲ್ಲದೂ ಕೂಡ ಇತ್ತು ಸ್ನೇಹಿತರೆ. ಆದರೆ ಮೊದಲು ಕಳ್ಕೊಂಡಿದ್ದು ಅವರ ಗಂಡ ನಾಗ ಚೈತನ್ಯನನ್ನು. ಪ್ರೀತಿಸಿ ಮದುವೆ ಆಗಿದ್ದರು, ದೊಡ್ಡ ಕುಟುಂಬಕ್ಕೆ ಎಂಟ್ರಿ ಕೊಟ್ಟಿದ್ದರು. ಮೊದಮೊದಲು ಸಮಂತ ಮತ್ತು ನಾಗ ಚೈತನ್ಯ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇತ್ತು. ಹಾಗೆ ಅವರಿಬ್ಬರು ದೂರ ದೂರ ಆಗ್ತಾರೆ ಅಂತ ಒಂದು ಸಣ್ಣ ನಿರೀಕ್ಷೆಯೂ ಕೂಡ ಯಾರಿಗೂ ಬಂದಿರಲಿಲ್ಲ ಸ್ನೇಹಿತರೆ. ಆದರೆ ಯಾವಾಗ ಶೋಭಿತೆ ಎಂಬ ನಟಿ ನಾಗ ಚೈತನ್ಯ ಬದುಕಿನಲ್ಲಿ ಎಂಟ್ರಿ ಕೊಡ್ತಾರೋ, ಆಗ ಅವರ ಬದುಕೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ದೂರಿದ್ದು ಸಮಂತರನ್ನು, ಇವರೇ ವಿಚ್ಛೇದನ ಪಡೆಯೋಕ್ಕೋಸ್ಕರ ಈಗೆಲ್ಲ ನಾಟಕ ಮಾಡ್ತಿದ್ದಾರೆ ಅಂತ. ಆದರೆ ಅಸಲಿ ಕತೆ ಬೇರೆ ಇತ್ತು, ಅಸಲಿ ಕತೆನೇ ಬೇರೆ ಇತ್ತು ಸ್ನೇಹಿತರೆ. ನಾಗ ಚೈತನ್ಯ ಬದುಕಿನಲ್ಲಿ ಇನ್ನೋರ್ವ ನಟಿ ಎಂಟ್ರಿ ಕೊಡ್ತಿದ್ದ ಹಾಗೆ ಸಮಂತ ಬದುಕಲ್ಲಿ ಬಿರುಗಾಳಿ ಬೀಸುತ್ತೆ. ಕೊನೆಗೆ ಬಾಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅಂತಕ್ಕೆ ಹೋಗ್ಬಿಡುತ್ತೆ. ಅವರಿಬ್ರು ದೂರ ದೂರ ಆಗ್ಬಿಡ್ತಾರೆ ಸ್ನೇಹಿತರೆ. ಇದಾದ ನಂತರ ಸಮಂತ ಕುಗ್ಗಿ ಹೋಗ್ಬಿಟ್ರು. ಮತ್ತೊಂದು ಕಡೆ ಸಮಾಜ ಮನಸ್ಸಿಗೆ ಬಂದಂತೆ ಮಾತಾಡ್ತಿತ್ತು. ಮಾಧ್ಯಮಗಳಲ್ಲಿ ನಿರಂತರವಾದ ಟೀಕೆ, ಇದರಿಂದ ಸಮಂತ ಖಿನ್ನತೆಗೆ ಜಾರಿಬಿಟ್ರು. ಆಗ ಕೂಡ ಒಂದಿಷ್ಟು ಜನ ಹೇಳಿದ್ರು ಆಲ್ಕೋಹಾಲ್ ಅಡಿಕ್ಷನ್, ಅದರಿಂದ ಇಷ್ಟೆಲ್ಲ ಎನ್ನುವಂತೆ ಹೇಳಿಬಿಟ್ರು. ಎಲ್ಲರೂ ಕೂಡ ಹೇಳಿಬಿಟ್ರು. ಆದರೆ ಸಮಂತರನ್ನು ಆವರಿಸಿಕೊಂಡಿದ್ದು ಈ ಮಯೋಸಿಟಿಸ್ ಅನ್ನೋ ಒಂದು ಕಾಯಿಲೆ. ಆ ಕಾಯಿಲೆಗೆ ನಾನಾ ಕಾರಣಗಳಿದೆ. ಒಂದು ವಿಪರೀತ ಖಿನ್ನತೆಗೆ ಜಾರಿದಂಥ ಸಂದರ್ಭದಲ್ಲಿ ಕೆಲವು ಅಭ್ಯಾಸಗಳು ಶುರು ಆಗ್ತವಲ್ಲ, ಆ ಕಾರಣಕ್ಕಾಗಿ ಮಯೋಸಿಟಿಸ್ ಕಾಯಿಲೆ ಬರುತ್ತೆ. ಮತ್ತೊಂದು, ಅತಿಯಾದ ಕೆಮಿಕಲ್ ದೇಹದೊಳಗೆ ಸೇರಿಕೊಂಡ ಸಂದರ್ಭದಲ್ಲಿ ಈ ಕಾಯಿಲೆ ಬರುತ್ತೆ. ಇನ್ನೂ ಕೆಲವೊಂದು ಕಾರಣಗಳಿಗೆ ಈ ಕಾಯಿಲೆ ಬರುತ್ತೆ. ಯಶೋಧ ಸಿನಿಮಾ ಶೂಟಿಂಗ್ ಆಗೋ ಸಂದರ್ಭದಲ್ಲಿ ಸಮಂತರವರಿಗೆ ಈ ಕಾಯಿಲೆ ಮೊದಲ ಹಂತದಲ್ಲಿ ಇತ್ತು ಸ್ನೇಹಿತರೆ. ತೀರಾ ಗಂಭೀರ ಪರಿಸ್ಥಿತಿಯಲ್ಲೇನು ಇರಲಿಲ್ಲ. ಆದರೆ ಖುಷಿ ಎಂಬಂಥ ಸಿನಿಮಾದಲ್ಲಿ ಈ ಕಾಯಿಲೆ 3ನೇ ಹಂತಕ್ಕೆ ಹೋಗ್ಬಿಟ್ಟಿತ್ತು. ಒಟ್ಟಾರೆಯಾಗಿ ಈ ಕಾಯಿಲೆ ಸಮಂತವರ ಬದುಕನ್ನೇ ಕಿತ್ಕೋಬಿಟ್ಟು. ಅದೇನೇ ಇರಲಿ ಸ್ನೇಹಿತರೆ, ಸಮಂತವರು ಆ ಕಾಯಿಲೆಯಿಂದ ಬೇಗ ಗುಣಮುಖರಾಗಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಬೇಡ್ಕೊಳ್ತೀನಿ. ಓಕೆ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.